ಶಿವಮೊಗ್ಗ ಸ್ಫೋಟ ಬಳಿಕ ಎಚ್ಚೆತ್ತಿದೆ ದಾವಣಗೆರೆ ಜಿಲ್ಲಾಡಳಿತವೂ ಕೂಡ ಸ್ಫೋಟಕ ಸಂಗ್ರಹಿಸಿದಂತ ಗೋದಾಮುಗಳ ಮೇಲೆ ದಾಳಿಯನ್ನು ಮಾಡಲಾಗಿದೆ ಎಸಿ ಮಮತಾ ಗೌಡರ್ ನೇತೃತ್ವದ ತಂಡದಿಂದ ದಾಳಿಯನ್ನು ಮಾಡಲಾಗಿರುವಂತದ್ದು ಶಿವಮೊಗ್ಗದಲ್ಲಿ ಆದಂತ ಸ್ಫೋಟದ ಹಿನ್ನೆಲೆಯಲ್ಲಿ ಈಗ ಇವರಿಗೆ ಗೊತ್ತಾಗ್ತಾ ಇದೆ ಯಾವ್ದಾವುದು ಅಕ್ರಮ ಯಾವ್ದಾವುದು ಅಕ್ರಮವಾಗಿ ಕಲ್ಲುಗಣಿಗಾರಿಕೆಯನ್ನು ಮುಂದುವರಿಸಿದ್ದಾರೆ ಯಾವ್ದು ಇನ್ನೂ ಕೂಡ ರಿನಿವಲ್ ಮಾಡಿಸ್ತಾನೆ ಅದೇ ಹಳೇ ಲೈಸೆನ್ಸ್ ಇಟ್ಕೊಂಡೆ ಕಲ್ಲುಗಣಿಗಾರಿಕೆಯನ್ನು ಮಾಡ್ತಾ ಇದ್ದಾರೆ ಇವಾಗ ಗೊತ್ತಾಗ್ತಾ ಇದೆ ದಾಳಿಯನ್ನು ಮಾಡಿದಂತ ಸಂದರ್ಭದಲ್ಲಿ ಕಾಡಜ್ಜಿ ತಾಯಿದೋಣಿ ಗ್ರಾಮದಲ್ಲಿ ಸ್ಫೋಟಕಗಳನ್ನು ಇಲ್ಲಿ ವಶಕ್ಕೆ ಪಡೆಯಲಾಗಿರುವಂತದ್ದು ಗೋದಾಮು ಗೋದಾಮಿನಲ್ಲಿದ್ದಂತ ಜಿಲೆಟಿನ್ ಕಡ್ಡಿಗಳು ಎಲೆಕ್ಟ್ರಿಕ್ ಡಿಟೋನೇಟರ್ಗಳನ್ನು ವಶಕ್ಕೆ ಪಡೆಯಲಾಗಿದೆ ಎಸಿ ಮಮತಾ ಡಿವೈಎಸ್ಪಿ ತಾಮ್ರಧ್ವಜ ನೇತೃತ್ವದಲ್ಲಿ ಪರಿಶೀಲನೆಯನ್ನು ಮಾಡಲಾಗ್ತಾ ಇದೆ ಕಲ್ಲು ಗಣಿಗಾರಿಕೆಯಿಂದ ಯಾದಗಿರಿ ತಾಲೂಕಿನ ಮಸ್ಕನಹಳ್ಳಿ ಗ್ರಾಮದ ಜನರು ನೆಮ್ಮದಿಯನ್ನು ಕಳ್ಕೊಂಡ್ಬಿಟ್ಟಿದ್ದಾರೆ ಕಳೆದ 4 ವರ್ಷಗಳಿಂದ ಕಲ್ಲು ಗಣಿಗಾರಿಕೆಗೆ ಜನ ಕಂಗಾಲಾಗಿ ಹೋಗಿರುವಂತದ್ದು ಮಸ್ಕನಹಳ್ಳಿ ಗ್ರಾಮದಿಂದ ಕೇವಲ 1/2 ಕಿಲೋಮೀಟರ್ ದೂರದಲ್ಲಿದೆ ಬೆಟ್ಟದಲ್ಲಿ ಕಲ್ಲು ಗಣಿಗಾರಿಕೆ ನಡೆಯತಾ ಇದೆ ಬೆಟ್ಟದಲ್ಲಿ ಮಾಡಲಾಗ್ತಾ ಇರುವಂತದ್ದು ಕಲ್ಲು ಗಣಿಗಾರಿಕೆಯನ್ನ ಆದರೆ 1/2 ಕಿಲೋಮೀಟರ್ ಮಾತ್ರ ದೂರದಲ್ಲಿರುವಂತ ಆ ಊರಿನ ಜನ ಮಾತ್ರ ತತ್ತರಿಸಿ ಹೋಗ್ಬಿಟ್ಟಿದ್ದಾರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ನಡೆದಂತ ಗಣಿಗಾರಿಕೆ ದುರಂತದ ನಂತರ ಯಾದಗಿರಿಯ ಅಧಿಕಾರಿಗಳು ಕೂಡ ಎಚ್ಚೆತ್ತುಕೊಳ್ತಾರೆ ಅಂತ ಅಂದುಕೊಂಡಿದ್ರು ಅಲ್ಲಿನ ಜನ ಆದರೆ ಇನ್ನೂ ಕೂಡ ಎಚ್ಚೆತ್ತುಕೊಂಡಿಲ್ಲ ಗ್ರಾಮದ ಪಕ್ಕ ಹಾಗೂ ರಸ್ತೆ ಪಕ್ಕದಲ್ಲಿಯೇ ಗಣಿಗಾರಿಕೆ ಮಾಡ್ತಾ ಇದ್ದಾರೆ ತಡರಾತ್ರಿ ಹಾಗೂ ನಸುಕಿನ ಜಾವ ಜಿಲೆಟಿನ್ ಸ್ಫೋಟಕಗಳನ್ನು ಬಳಕೆ ಮಾಡಿ ಕಲ್ಲುಗಳನ್ನು ಪುಡಿ ಪುಡಿ ಮಾಡಿ ಗಣಿಗಾರಿಕೆಯನ್ನು ಮಾಡಲಾಗ್ತಾ ಇದೆ ಅಂತ ಗ್ರಾಮಸ್ಥರು ಆರೋಪವನ್ನು ಮಾಡಿದ್ದಾರೆ ಕೂಡ ಜಗಳನಾಡಿದ್ರಿ ತರಸ್ ಬಾಳಾಗಲಕತ್ತ ಮನುಷ್ಯ ಇಡಾಕತ್ತೇವಾ ಹೊಲದೊಳಗ ಎಲ್ಲಿ ಬೋರಿಂಗ್ ಇದ್ದಲ್ಲಿ ಕಲ್ಲು ಬರ್ಲಕತ್ತ ಇಲ್ಲಿ ತನಕ ಬರ್ಲಕತ್ತೀವ್ರಿ ಕಲ್ಲು ಒಮ್ಮೆ 7 ಗಂಟೆಗೆ ಹಾಸ್ತಾರ ಈಗ 6 ವರ್ಷ ಆಯ್ತ್ರಿ ಏನ್ ಬಂದ್ ಮಾಡ್ಬೇಕ್ರಿ ನಮ್ ಬಡವ್ರು ನೋಡಿ ಏನ್ ಮಾಡಮು ಈಗ ನಾವ್ ಮಸ್ತ್ ಜಗಳ ಮಾಡ್ದಿವಿ ಅವ್ರು ಹೊಡ್ರ ಅಂತಾರ ನಾವ್ ರೊಕ್ಕ ತುಂಬಿ ನಾವ್ ಪರ್ಮಿಷ್ ತಗೊಂಡ್ ಬಂದಿವ್ರಿ ಅಂತ ಕಚೇರಿನೂ ಹೋಗಿ ಬಂದಿವ್ರಿ ಇಲ್ಲಿಗಲ್ ನಡೀತಾ ಮೈನಿಂಗ್ ಲೀಗಲ್ ಆಗಿ ನಡೀತಾವೆ ಅದು ನಮಗೆ ಗೊತ್ತಿಲ್ಲ ಸಾಕಷ್ಟು ನಾವು ಜಿಲ್ಲಾಧಿಕಾರಿಗಳಿಗೆ ನಮ್ಮ ಹೋಗಿ ನಾವು ಭೇಟಿ ಮಾಡಿದೀವಿ ಮತ್ತು ಭೂ ಮತ್ತು ಗಣಿ ಇಲಾಖೆ ಇಲಾಖೆದವರಿಗೂ ಕೂಡ ಒಂದು ಕೆಳದ ಒಂದು 2 ವರ್ಷಗಳಿಂದ ನಾವು ಮನವಿ ಮಾಡ್ಕೊಂಡಿದ್ವಿ ಈ ಮೈನಿಂಗ್ ನಡೀತಕ್ಕಂಥ ಊರಿನ ಕೇವಲ 1/2 ಕಿಲೋಮೀಟರ್ ದೂರದಲ್ಲಿ ನಮ್ಮ ಗ್ರಾಮ ಇದೆ ಆದರೆ ಈ ಥರ ಇದರಿಂದ ಸಾಕಷ್ಟು ರಸ್ತೆಗಳ ಹಾಳಾಗಿವೆ ಸಾಕಷ್ಟು ಮನೆಗಳು ಬಿರುಕು ಬಿಸ್ತಾ ಇವೆ ಯಾಕಂದರೆ ಯಾದಗಿರಿಗೆ ನಿಯರ್ ಆಗ್ತಿರೋ ಇದೇ ಒಂದು ನಮಗೆ ಮುಖ್ಯ ರಸ್ತೆ ಓಡಾಡಬೇಕಾದ್ರೆ ಸಾಕಷ್ಟು ಕಷ್ಟ ಆಗ್ತದೆ ಯಾಕಂದ್ರೆ ಯಾವ ಟೈಮ್ನಾಗ ಬ್ಲಾಸ್ಟ್ ಮಾಡ್ತಾರೋ ಗೊತ್ತಿಲ್ಲ ಅವ್ರು ಹೇಳ್ತಾರೆ ಆದ್ರೆ ಬ್ಲಾಸ್ಟ್ ಮಾಡಕ್ಕಲ್ಲ ಈ ಬಗ್ಗೆ ನಮ್ಮ ಪ್ರತಿನಿಧಿ ನಾಗಪ್ಪ ಮಾಲಿ ಪಾಟೀಲ್ ಅಲ್ಲಿ ಯಾವ ರೀತಿಯಾಗಿ ಗಣಿಗಾರಿಕೆಯನ್ನು ಮಾಡಲಾಗ್ತಾ ಇದೆ ಅಕ್ರಮವಾಗಿ ಮತ್ತೆ ಅಲ್ಲಿನ ಗ್ರಾಮಸ್ಥರು ಏನು ಹೇಳ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ನೋಡೋಣ ಶಿವಮೊಗ್ಗ ಜಿಲ್ಲೆಯಲ್ಲಿ ನಡೆದಂತ ಗಣಿಗಾರಿಕೆ ದುರಂತದ ನಂತರ ಕೂಡ ಇನ್ನು ಯಾದಗಿರಿ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿಲ್ಲ ಅಂತ ಹೇಳ್ಬೋದು ಯಾದಗಿರಿ ಜಿಲ್ಲೆಯಲ್ಲಿ ಕೂಡ ಕಲ್ಲು ಗಣಿಗಾರಿಕೆ ಅವ್ಯಾಹತ ಕೂಡ ಜರುಗ್ತಾ ಇದೆ ನಾವು ಕೂಡ ಈಗ ಯಾದಗಿರಿ ತಾಲೂಕಿನ ಮಸ್ನಹಳ್ಳಿ ಗ್ರಾಮದ ಏನು ಗಣಿಗಾರಿಕೆ ಪ್ರದೇಶದ ಮುಂಭಾಗದಲ್ಲಿ ಇದ್ದೀವಿ ಇಲ್ಲಿ ನಾವು ನೋಡಬಹುದು ಏನು ಈ ಗಣಿಗಾರಿಕೆ ಏನು ಕಲ್ಲು ಗಣಿಗಾರಿಕೆ ನಡೀತಾ ಇದೆ ಕೇವಲ 1/2 ಕಿಲೋಮೀಟರ್ ಅಂತರದಲ್ಲೇ ಮಸ್ನಹಳ್ಳಿ ಗ್ರಾಮ ಇದೆ ಆದರೆ ಗ್ರಾಮದ 3 ಕಿಲೋಮೀಟರ್ ದೂರದಲ್ಲಿ ಗಣಿಗಾರಿಕೆ ನಡೆಸಬೇಕು ಆದರೆ ಕೇವಲ 1/2 ಕಿಲೋಮೀಟರ್ ಅಂತರದಲ್ಲೇ ಗಣಿಗಾರಿಕೆ ನಡೆಸ್ತಾ ಇದ್ದಾರೆ ಇದು ನಾವು ಖುದ್ದು ನೋಡಬಹುದೇ ಈಗ ಏನು ನಸುಕಿನ ಜಾವ ಮತ್ತು ರಾತ್ರಿ ಏನಂತಂದರೆ ಕಲ್ಲು ಸ್ಫೋಟ ಮಾಡ್ತಾ ಇದ್ದಾರೆ ಜಿಲೆಟಿನ್ ಕಡ್ಡಿ ಹಾಕಿ ಜಿಲೆಟಿನ್ ಕಡ್ಡಿ ಅಳವಡಿಕೆ ಮಾಡಿ ಕಲ್ಲು ಸ್ಫೋಟ ಮಾಡ್ತಾರೆ ಹೀಗಾಗಿ ಅದಕ್ಕೆ ಏನಂತಂದರೆ ಸ್ಫೋಟ ಮಾಡಲು ಎಲ್ಲ ಸಿದ್ಧತೆಗಳು ಕೂಡ ಕೈಗೊಳ್ತಾ ಇದ್ದಾರೆ ಏನಂತಂದರೆ ರಂಧ್ರ ಹಾಕುವಂಥ ಕೆಲಸ ಕೂಡ ಮಾಡ್ತಾ ಇದ್ದಾರೆ ಇಲ್ಲಿ ಸುಮಾರು 4 ವರ್ಷದಿಂದ ಕಲ್ಲು ಗಣಿಗಾರಿಕೆ ಕೂಡ ನಡೀತಾ ಇದೆ ಮತ್ತು ಈಗ ಗ್ರಾಮಸ್ಥರು ಕೂಡ ನೆಮ್ಮದಿ ಕೂಡ ಕಳೆದುಕೊಂಡಿದ್ದಾರೆ ಗ್ರಾಮದಲ್ಲಿ ಸಾಕಷ್ಟು ಮನೆಗಳು ಕೂಡ ಬಿರುಕು ಬಿಟ್ಟಿದ್ದಾವೆ ಹೀಗಾಗಿ ನಾವು ನೋಡಬಹುದು ಟಿಪ್ಪರ್ ಮೂಲಕ ಏನು ಜೆ ಸಿ ಬಿ ಬಳಕೆ ಮಾಡಿಕೊಂಡು ಟಿಪ್ಪರ್ ಮೂಲಕ ಏನಂತಂದರೆ ಕಲ್ಲು ಅನ್ನು ಸಾಗಣೆ ಮಾಡೋ ಕೂಡ ಸಾಗಣೆ ಸಾಗಿಸುವಂಥ ಕೆಲಸ ಕೂಡ ಮಾಡ್ತಿದ್ದಾರೆ ಆದರೆ ಈ ಬಗ್ಗೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ಕೂಡ ಎಲ್ಲೋ ಒಂದು ಕಡೆ ಮೌನ ವಹಿಸಿದರೆ ಈ ಬಗ್ಗೆ ಗ್ರಾಮಸ್ಥರು ಕೂಡ ಸಾಕಷ್ಟು ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಗಣಿಗಾರಿಕೆಯನ್ನು ನಿಲ್ಲಿಸುವಂಥ ಕೆಲಸ ಕೂಡ ಆಗಿಲ್ಲ ನಾಗಪ್ಪ ಮಲ್ಲಿಪಾಟೀಲ್ ನ್ಯೂಸ್ ಜಟ್ಕಂಡ ಯಾದಗಿರಿ ಪ್ರತಿ ಶನಿವಾರ